ಮಂಗಳೂರಿನಲ್ಲಿ ಮಳೆ ಕಡಿಮೆ ಆದರೂ ಕೂಡ ಮುಗಿಯದ ಅವಾಂತರ. ಕಾವೂರು ಸೂಜಿ ಕಲ್ಲು ಗುಡ್ಡೆಯಲ್ಲಿ ಗುಡ್ಡ ಕುಸಿದಿಂದ ಭೀತಿ ಎದುರಾಗಿದೆ. ಮಣ್ಣಿನ ದಿಬ್ಬ ಕುಸಿದು ಬಿದ್ದು ಆರು ಮನೆಗಳು ಬೀಳುವಂತ ಆತಂಕ ಎದುರಾಗಿರುವಂಥದ್ದು. ಕಟ್ಟಡ ಕಾಮಗಾರಿ ನಡೀತಾ ಇರುವಂತ ಮೇಲ್ಭಾಗದಲ್ಲಿ ದಿಬ್ಬ ಕುಸಿತ ಆಗಿದೆ. ಆರು ಮನೆಯವರನ್ನ ಸ್ಥಳಾಂತರ ಮಾಡಿರುವಂಥದ್ದು ಅಧಿಕಾರಿಗಳು. ಮೇಲ್ಭಾಗದಲ್ಲಿ 35ಕ್ಕೂ ಹೆಚ್ಚು ಮನೆ ಇದ್ದು ಆತಂಕದಲ್ಲಿದ್ದಾರೆ ಜನ. ಇನ್ನು ಉಳ್ಳಾಲದ ಬಟ್ಟಪಾಡಿ ಕಡಲ ತೀರದಲ್ಲಿದ್ದಂಥ ಮನೆಯೊಂದು ಬಿದ್ದು ಹೋಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ತಪ್ಪಿರುವಂಥದ್ದು ಭಾರಿ ಅನಾಹುತ. ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ. ಮೇಲ್ಭಾಗದಲ್ಲಿ 35ಕ್ಕೂ ಹೆಚ್ಚು ಮನೆ ಇದ್ದು ಆತಂಕದಲ್ಲಿದ್ದಾರೆ ಜನ. ಅಲ್ಲಿ ಗುಡ್ಡ ಕುಸಿತದ ಭೀತಿಯ ಅಲ್ಲಿ ಕಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ದಿಬ್ಬ ಕುಸಿತ ಆಗಿದೆಯಲ್ಲ, ಆರು ಮನೆಯವರನ್ನ ಈಗ ಆಲ್ರೆಡಿ ಸ್ಥಳಾಂತರ ಮಾಡಿದ್ದಾರೆ ಅಧಿಕಾರಿಗಳು. ಇನ್ನೂ ಅಲ್ಲಿರುವಂಥ ಮನೆಯವರಿಗೆ ಆತಂಕ ಎದುರಾಗಿದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ದೃಶ್ಯ ಸಮೇತ ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡ್ತಾ ಇದೆ ನ್ಯೂಸ್ 18. ನೀವು ಗಮನಿಸ್ಬೋದು, ಅಲ್ಲಿ ಗುಡ್ಡ ಕುಸಿದಿರುವಂಥದ್ದನ್ನು ನೋಡ್ತಾ ಇದ್ದೀರಾ. ಅಲ್ಲೇ ಸುತ್ತಮುತ್ತ ಇದ್ದಂಥ ಅಂದರೆ ಆ ಗುಡ್ಡದ ಸುತ್ತಮುತ್ತ ಇದ್ದಂಥ ಮನೆಯವರನ್ನು ಹೊರಗಡೆ ಕಳಿಸಲಾಗಿದೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಸಮುದ್ರ ಪಾಲಾಗಿದ್ದಾವೆ ಮನೆಗಳು ಅನ್ನುವಂಥದ್ದನ್ನು ಕೂಡ ನೀವು ನೋಡಬಹುದು. ಅಂದರೆ ಅಲೆಗಳ ಒಡೆತದಿಂದ ಒಂದು ಕಡೆ ಕಡಲ್ ಕೊರತ, ಅದರ ಜೊತೆಗೆ ಹೆಚ್ಚಿನದಾಗಿ ಅಲೆಗಳ ಹೊಡೆತ ಬೀಳ್ತಾ ಇರುವಂಥ ಕಾರಣಕ್ಕೋಸ್ಕರ ಮನೆ ಕುಸಿತ ಆಗ್ತಾ ಇದೆ. ಇನ್ನು ಗುಡ್ಡ ಕುಸಿತ ಯಾವ ರೀತಿಯಾಗಿ ಆಗಿದೆ, ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಕಿಶನ್ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ದಿನಗಳಿಂದ ನಿರಂತರವಾಗಿ ಸುರಿದ ಮಳೆ ಸೃಷ್ಟಿಸಿದ ಅವಾಂತರ ಅಷ್ಟಿಷ್ಟಲ್ಲ, ಮಂಗಳೂರು ನಗರದ ಕಾವೂರಿನ ಸೂಜಿಕಲ್ ಬಳಿ ಈಗ ಸುಮಾರು 6ಕ್ಕೂ ಹೆಚ್ಚು ಮನೆಗಳು ಅಪಾಯದ ಅಂಚಿನಲ್ಲಿದೆ. ನಾವೀಗ ಸೂಜಿಕಲ್ಲು ಎಂಬ ಪ್ರದೇಶದ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಗುಡ್ಡದ ಎತ್ತರದಲ್ಲಿ ಮನೆಗಳನ್ನು ಕೂಡ ಗಮನಿಸ್ತಾ ಇರ್ಬೋದು. ಯಾಕೆಂದ್ರೆ ಗುಡ್ಡದ ಕೆಳಭಾಗದಲ್ಲಿ ಕಟ್ಟಡ ಕಾಮಗಾರಿಯ ನಿಮಿತ್ತವಾಗಿ ಗುಡ್ಡವನ್ನು ಅಗೆಯಲಾಗಿತ್ತು. ಹಾಗಾಗಿ ಎರಡು ದಿನಗಳಿಂದ ಬಂದಂತಹ ನಿರಂತರ ಮಳೆಗೆ ಈಗ ಸುಮಾರು 6 ಮನೆಗಳು ಅಪಾಯದ ಅಂಚಿನಲ್ಲಿರುವಂಥದ್ದು. ಗುಡ್ಡದ ಮೇಲ್ಭಾಗದಲ್ಲಿ ಸುಮಾರು 35ಕ್ಕೂ ಹೆಚ್ಚು ಮನೆಗಳಿವೆ. ಎಲ್ಲರೂ ಕೂಡ ಉತ್ತರ ಕರ್ನಾಟಕ ಮೂಲದ ಕಾರ್ಮಿಕರು ಇರುವಂಥದ್ದು. ಹಾಗಾಗಿ ಸುಮಾರು 6 ಮನೆಗಳಿಗೆ ಸಂಪೂರ್ಣವಾಗಿ ಹಾನಿಯಾಗುವಂಥ ಭೀತಿಯಲ್ಲಿ ಕೂಡ ಇದೆ. ಈಗಾಗಲೇ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಸೇರಿದಂತೆ ತಹಶೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಈ 6 ಮನೆಗಳ ನಿವಾಸಿಗಳನ್ನು ಸುರಕ್ಷಿತ ಪ್ರದೇಶಗಳಿಗೆ ರವಾನೆ ಮಾಡಿದ್ದಾರೆ. ಯಾಕೆಂದರೆ ಮಳೆ ಮುಂದುವರಿಯುವಂತಹ ಸೂಚನೆಗಳು ಕೂಡ ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಹಾಗಾಗಿ ಮಳೆ ಜಾಸ್ತಿ ಆದ ಸಂದರ್ಭದಲ್ಲಿ ಈ ಮನೆ ಕೂಡ ಕುಸಿದು ಬೀಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸ್ಥಳೀಯರಿಗೆ, ಇಲ್ಲಿ ಕಟ್ಟಡ ಕಾಮಗಾರಿ ಮಾಡುವಂಥ ಕಾರ್ಮಿಕರಿಗೆ ಕೂಡ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಡಲಾಗಿರುವಂಥದ್ದು. ಯಾಕೆಂದರೆ ಮಣ್ಣು ಕೆಳಗೆ ಶೇಡಿ ಮನೆ ಇರೋ ಕಾರಣಕ್ಕಾಗಿ ಮಣ್ಣು ಸಡಿಲಗೊಂಡು ಯಾವುದೇ ಕ್ಷಣದಲ್ಲಿ ಬೆಟ್ಟದ ಅಷ್ಟು ಮಣ್ಣು ಕೆಳಗೆ ಬೀಳುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಅಪಾಯದ ಅಂಚಿನಲ್ಲಿರುವಂತಹ ಮನೆಯಲ್ಲಿ ಈಗಾಗಲೇ ಯಾರೂ ಕೂಡ ನಿಲ್ಲಬಾರದು ಎಂಬ ಸ್ಪಷ್ಟವಾದ ಸೂಚನೆ ಕೂಡ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗ್ತಾ ಇದ್ರು ಕೂಡ ಇವತ್ತು ಕೂಡ ರೆಡ್ ಅಲರ್ಟನ್ನು ಹವಾಮಾನ ಇಲಾಖೆ ಘೋಷಣೆ ಮಾಡಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಸೂಜಿಕಲ್ಲು ಭಾಗದ ಪ್ರದೇಶದ ದೃಶ್ಯಗಳನ್ನು. ಈ ರೀತಿಯಾಗಿ ಮಂಗಳೂರಿನ ಹಲವು ಭಾಗದಲ್ಲಿ ಮನೆಗಳು ಅಪಾಯದ ಸ್ಥಿತಿಯಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಂಬರುವ ದಿನಗಳಲ್ಲಿ ಮಳೆ ಮತ್ತಷ್ಟು ತೀವ್ರಗೊಳ್ಳುವಂಥ ಸಾಧ್ಯತೆ ಹಿನ್ನೆಲೆಯಲ್ಲಿ ಗುಡ್ಡದ ಎತ್ತರದಲ್ಲಿರುವಂಥ ಜನರಿಗೆ ಎಚ್ಚರಿಕೆ ಇರುವಂತೆ ಸೂಚನೆ ಮಾಡಲಾಗಿದೆ. ಅದೇ ರೀತಿಯಾಗಿ ನದಿ ಮತ್ತು ಸಮುದ್ರದ ತೀರ ಜನರಿಗೆ ಕೂಡ ಎಚ್ಚರಿಕೆ ಇರುವಂತೆ ಸೂಚನೆ ನೀಡಲಾಗಿರುವಂಥದ್ದು. ಹಾಗಾಗಿ ಯಾವೆಲ್ಲ ಸ್ಥಿತಿಗಳು ಅಂದರೆ ಯಾವೆಲ್ಲ ಪ್ರದೇಶಗಳು ಅಪಾಯದ ಸ್ಥಿತಿಯಲ್ಲಿವೋ ಅಂಥವುಗಳನ್ನು ಸರ್ವೆ ಮಾಡಿ ಅಲ್ಲಿಗೆ ವರದಿಯನ್ನು ಒಪ್ಪಿಸೋಕೆ ಮತ್ತು ಆ ಭಾಗದ ಜನರಿಗೆ ಜಾಗ್ರತೆಯಿಂದ ಇರುವಂತೆ ಸೂಚನೆ ನೀಡೋಕೆ ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಆಯಾ ಕ್ಷೇತ್ರದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಮಳೆಯ ವಾತಾವರಣ ಸ್ವಲ್ಪ ಮಟ್ಟಿನ ಕಡಿಮೆ ಇದ್ದರೂ ಕೂಡ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಮಳೆ ತೀವ್ರವಾಗುವಂಥ ಮಾಹಿತಿ ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಇಡೀ ಜಿಲ್ಲೆಯ ಜನ ಎಚ್ಚರ ವಹಿಸುವಂತೆ ಜಿಲ್ಲಾಡಳಿತ ಮನವಿಯನ್ನು ಮಾಡಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು. ಕೊಡಗಿನಲ್ಲಿ ಚುರುಕುಗೊಂಡಿರುವಂಥದ್ದು ಮುಂಗಾರು ಮಳೆ. ತಲಕಾವೇರಿ ಮತ್ತು ಭಾಗಮಂಡಲದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕಾವೇರಿ ಲಕ್ಷ್ಮಣ ತೀರ್ಥ ನದಿಗಳಲ್ಲಿ ಹೆಚ್ಚಾಗಿರುವಂಥದ್ದು ನೀರಿನ ಮಟ್ಟ. ಕಾವೇರಿ ಅಪಾಯ ಮಟ್ಟ ಮೀರಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ದುಬಾರೆ ಸಾಕಾನೆ ಶಿಬಿರಕ್ಕೆ ತೆರಳುವಂಥ ಬೋಟ್ಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಕಾವೇರಿ ತೀರ ಪ್ರದೇಶದ ಜನರು ಸುರಕ್ಷಿತ ಪ್ರದೇಶಕ್ಕೆ ತೆರಳುವಂತೆ ಸೂಚನೆಯನ್ನು ನೀಡಿದೆ ಜಿಲ್ಲಾಡಳಿತ. ನ
ಕೊಡಗಿನಲ್ಲಿ ಸುರಿದಂತ ಮಳೆಗೆ ನಾನಾ ಅವಾಂತರ ಸೃಷ್ಟಿಯಾಗಿದೆ. ಮಡಿಕೇರಿ ಸಮೀಪದಲ್ಲಿ ಹೊಸದಾಗಿ ಓಪನ್ ಆಗಿದಂತ ಗ್ಲಾಸ್ ಬ್ರಿಡ್ಜ್ನ ಸೈಡ್ ವಾಲ್ ಕುಸಿದಿದೆ. ಬ್ರಿಡ್ಜ್ನ ಪಿಲ್ಲರ್ ತಳಭಾಗದಲ್ಲಿ ಮಣ್ಣು ಕುಸಿತದಿಂದಾಗಿ ಪ್ರವಾಸಿಗರು ಬಾರದಂತೆ ಸೂಚನೆ ನೀಡಲಾಗಿದೆ. ಸದ್ಯ ಜನರಲ್ಲಿ ಆತಂಕ ಮನೆ ಮಾಡಿದೆ. ರಾಜ್ಯದ ಮೊಟ್ಟ ಮೊದಲ ಗ್ಲಾಸ್ ಬ್ರಿಡ್ಜ್ ಅನ್ನುವಂಥ ಕೀರ್ತಿಯನ್ನ ಹೊಂದಿದೆ. ಈ ಸಂದರ್ಭದಲ್ಲಿ ಅಲ್ಲಿ ಮಣ್ಣು ಕುಸಿತ ಆಗಿರುವಂತ ಕಾರಣಕ್ಕೋಸ್ಕರ ಈ ಬ್ರಿಡ್ಜ್ ಅಪಾಯದಲ್ಲಿದೆ ಅಂತ ಆತಂಕ ಮನೆ ಮಾಡಿದೆ. ಈಗ ಭಾರಿ ಮಳೆಗೆ ಕುಸಿದಿರುವಂಥದ್ದು ಬಾವಿ ತಪ್ಪಿದೆ, ಭಾರಿ ಅನಾಹುತ. ಬಾವಿಯ ಪಕ್ಕ ಯಾರೂ ಇಲ್ಲದ ವೇಳೆ ನಡೆದಿರುವಂತ ಘಟನೆ ಇದೆ. ಕಾರ್ಕಳದ ಹಿರ್ಗಾನದಲ್ಲಿ ಈ ಘಟನೆ ನಡೆದಿದೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಹಿರ್ಗಾನ ಅಂತ ಮಳೆಗೆ ಮನೆಯ ಪಕ್ಕದಲ್ಲೇ ಇದ್ದಂಥ ಬಾವಿ ಕುಸಿತ ಆಗಿದೆ. ಬಾವಿ ಕುಸಿಯುವಂಥ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬಾವಿಯ ಪಕ್ಕದಲ್ಲೇ ಇದ್ದಂಥ ಮನೆ ಈಗ ಅಪಾಯದಲ್ಲಿರುವಂಥದ್ದು. ಸಂಜೆಯ ವೇಳೆ ನಡೆದಿರುವಂಥ ಘಟನೆ, ಆ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಬಾವಿ ಕುಸಿತ ಆಗಿರುವಂಥದ್ದನ್ನು ಗಮನಿಸ್ಬೋದು. ಕಂಪ್ಲೀಟಾಗಿ ಒಳಗಡೆ ಹೋಗ್ಬಿಟ್ಟಿದೆ, ಅದ್ರ ಪಕ್ಕದಲ್ಲೇ ಮನೆ ಕೂಡ ಇರುವಂಥದ್ದು. ಈಗ ಅದಕ್ಕೆ ಅದರ ಅಡಿಪಾಯಕ್ಕೆ ತೊಂದರೆ. ಕಾರವಾರದಲ್ಲಿ ಕಡಲ ಅಲೆಗಳ ಅಭರ ಜೋರಾಗಿದೆ. ದೇವಭಾಗ ಜಂಗಲ್ ರೆಸಾರ್ಟ್ನಲ್ಲಿರುವಂತಹ 4 ಕಾಟೇಜ್ಗಳು ಸಮುದ್ರ ಪಾಲಾಗಿದೆ. ಮೀನುಗಾರಿಕೆಗೂ ಸಂಕಷ್ಟ ಎದುರಾಗಿದೆ. ಆಳ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚನೆಯನ್ನು ಕೊಡಲಾಗಿದೆ. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ, ಗಮನಿಸ್ಬೋದು. ಕರಾವಳಿ ಭಾಗದಲ್ಲಿ ಸಮುದ್ರ ತೀರದಲ್ಲಿ ಅಲೆಗಳ ಅಬ್ಬರ ಜೋರಾಗಿರುವಂಥ ಕಾರಣಕ್ಕೋಸ್ಕರ ಆ ಸಮುದ್ರ ತೀರದಲ್ಲಿ ಇರುವಂಥ ಮನೆಗಳಿಗೆ, ಅಲ್ಲಿರುವಂಥ ಜನರಿಗೆ ಸಾಕಷ್ಟು ಅಂದರೆ ಆತಂಕ ಜೊತೆಗೆ ಸಂಕಷ್ಟ ಎದುರಾಗಿದೆ. ಬಿಕಾಸ್ ಮನೆಗಳೇ ಮುಳುಗಿ ಹೋಗ್ತಾ ಇದ್ದಾವೆ, ದರಶಾಯಿ ಆಗ್ತಾ ಇರುವಂಥದ್ದು. ಹಾಗೆ ಕಾರವಾರದಲ್ಲಿ 4 ಕಾಟೇಜ್ಗಳು, ಸರ್ಕಾರದ ಸ್ವಾಮ್ಯದ ಕಾಟೇಜ್ಗಳು ದರಶಾಯಿ ಆಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಾರವಾರದ ಪ್ರತಿನಿಧಿ ದರ್ಶನ್ ನಾಯಕ್ ಅಲ್ಲೊಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದ. ನೋಡ, ಕಳೆದ 2 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸೇರಿ ಕರಾವಳಿ ಉದ್ದಕ್ಕೂ ಭಾರೀ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಮುದ್ರ ಸಾಹಿತ್ಯ ಪ್ರಕ್ಷುಬ್ಧವಾಗಿರತಕ್ಕಂಥದ್ದು, ಆಳೆತ್ತರದ ಅಲೆಗಳು ತೀರಕ್ಕೆ ಅಪ್ಪಳಿಸಿದ್ದರಿಂದ ಸಾಕಷ್ಟು ಕಡಲ ಕೊರೆತ ಉಂಟಾಗಿದೆ. ಅದೇ ರೀತಿ ಸಾಕಷ್ಟು ಹಾನಿಯಾಗಿದೆ. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ದೇವಭಾಗ ಜಂಗಲ್ ರೆಸಾರ್ಟ್ ಬಳಿ ಇರುವಂಥದ್ದು. ಈ ಜಂಗಲ್ ರೆಸಾರ್ಟ್ ಬಳಿ ಯಾವ ರೀತಿ ಇದೆ ಎನ್ನುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇವೆ. ಒಟ್ಟು 4 ಕಾಟೇಜ್ಗಳು ಸಮುದ್ರ ಇವತ್ತು ತನ್ನ ಪೋಷಣಕ್ಕೆ ಪಡೆದುಕೊಂಡಿದೆ. ಇಲ್ಲಿ ತೀರದ ಉದ್ದಕ್ಕೂ ನಾವು ನಿಮಗೆ ಇಲ್ಲಿ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೇವೆ. 4 ಕಾಟೇಜ್ಗಳು ಯಾವ ರೀತಿ ಏನು ಸಮುದ್ರ ಅಪೋಷಣಕ್ಕೆ ಪಡೆದುಕೊಂಡಿದೆ ಎನ್ನುವಂಥ ಬಗ್ಗೆ. ಕಡಲ ತೀರದ ಅಂಚಿನಲ್ಲಿರುವಂಥ ಒಂದು 4 ಕಾಟೇಜ್ಗಳಿದು ಪ್ರವಾಸಿಗರಿಗಾಗಿ ನಿರ್ಮಿಸಿದಂಥ ಕಾಟೇಜ್ಗಳಿದು. ಆದರೆ ಇವತ್ತು ಕಡಲ ಅಲೆಯ ಅಬ್ಬರಕ್ಕೆ ಇವತ್ತು 4 ಕಾಟೇಜ್ಗಳು ಇವತ್ತು ನೆಲಸಮವಾಗಿರುವಂಥದ್ದು. ಅದೇ ರೀತಿ ಕಾಟೇಜ್ನ ಸುತ್ತಮುತ್ತ ಸಾಕಷ್ಟು ಗಿಡಮರಗಳಿದ್ದವು, ಅವೆಲ್ಲವೂ ಸಹ ಇವತ್ತು ಧರೆಗುರುಳಿದ್ದು ಇರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇವೆ. ಕೋಟ್ಯಾಂತರ ರೂಪಾಯಿ ಇವತ್ತು ಹಾನಿಯಾಗಿರತಕ್ಕಂಥದ್ದು. ಇದು ಇವತ್ತಿನ ಜಂಗಲ್ ರೆಸಾರ್ಟ್ನ ದೃಶ್ಯಾವಳಿಗಳಾದರೆ, ಇದು ಮುಂದುಗಡೆ ಮೀನುಗಾರರ ಏನು ವಸತಿ ಗೃಹಗಳು ಸಹ ಇವೆ, ಅವು ಸಹ ಧರೆಗುರುಳಿದಂಥದ್ದು. ಯಾಕೆಂದರೆ ಮೀನುಗಾರರು ಸಾಂಪ್ರದಾಯಿಕ ಮೀನುಗಾರಿಕೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಬಲೆಗಳಾಗಿರ್ಬೋದು, ಅದೇ ರೀತಿ ತಮ್ಮ ದೋಣಿಗಳನ್ನು ಕಡಲ ತೀರದ ಅಂಚಿನಲ್ಲಿ ಇಟ್ಟಿರ್ತಾರೆ. ಆದರೆ ಇವತ್ತು ಸಮುದ್ರದ ಆಳೆತ್ತರದ ಅಲೆಗಳು ನೇರವಾಗಿ ದಡಕ್ಕೆ ಅಪ್ಪಳಿಸಿ ಬಲೆಗಳು ಸಹ ಇವತ್ತು ಸಮುದ್ರ ತನ್ನ ಅಪೋಷಣಕ್ಕೆ ಪಡೆದುಕೊಂಡಿದೆ. ಅದೇ ರೀತಿ ದೋಣಿಗಳಿಗೂ ಸಹ ಹಾನಿಯಾಗಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯುದ್ದಕ್ಕೂ ಕಡಲ ಕೊರೆತ ಉಂಟಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಮೀನುಗಾರರು ಸಹ ಸಾಕಷ್ಟು ಸಮಸ್ಯೆಯನ್ನು ಇಲ್ಲಿ ಎದುರಿಸ್ತಾ ಇದ್ದಾರೆ. ಅದೇ ರೀತಿ ಪ್ರವಾಸೋದ್ಯಮಕ್ಕೆ ಒಂದು ಹೆಸರಾಗಿರತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ದೇವಭಾಗ ಕಡಲ ತೀರ ಸಂಪೂರ್ಣವಾಗಿ ಇವತ್ತು ಅಂದವನ್ನು ಕಳೆದುಕೊಂಡಿರುವಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ, ಆದರೆ ಈ ಮಳೆಗಾಲ ಆಗಿದ್ದರಿಂದ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿತ್ತು. ಅದೇ ರೀತಿ ಈ ಕಾಟೇಜ್ಗಳಲ್ಲಿ ಪ್ರವಾಸಿಗರಿಗೆ ವಾಸ್ತವಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಇಲ್ಲಿನ ಸಿಬ್ಬಂದಿಯವರು. ಯಾಕಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸಮಸ್ಯೆ ಆಗ್ಬೋದು ಎನ್ನುವಂಥ ಒಂದು ನಿಟ್ಟಿನಲ್ಲಿ. ಈ ಹಿನ್ನೆಲೆಯಲ್ಲಿ ಆಗುವಂಥ ಒಂದು ದೊಡ್ಡ ಅನಾಹುತ ಕೈ ತಪ್ಪಿದೆ ಅಂತಲೇ ಹೇಳಬೇಕಾಗತ್ತೆ. ಯಾಕಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಯಾವ ರೀತಿ ತೀವ್ರತೆ ಇದೆ ಎನ್ನುವಂಥ ಬಗ್ಗೆ, ಗಿಡಮರಗಳು ಯಾವ ರೀತಿ ದರೆಗಳಿದೆ, ಅದೇ ರೀತಿ ಕಾಟೇಜ್ಗಳು ಯಾವ ರೀತಿ ದರೆಗಳಿದೆ ಎನ್ನುವಂಥ ಬಗ್ಗೆ. ಸೊ ಈ ನಿಟ್ಟಿನಲ್ಲಿ ಸಾಕಷ್ಟು
ಹಾನಿಯಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಕಳೆದ ಎರಡು ದಿನಗಳಿಂದ ಭಾರೀ ಮಳೆ ಆಗ್ತಿರುವಂಥದ್ದು, ಅದೇ ರೀತಿ ಮಳೆಯ ಜೊತೆಗೆ ಕಡಲ ಅಲೆಗಳ ಅಬ್ಬರ ಕೂಡ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಮೀನುಗಾರರಾಗಿರ್ಬೋದು, ಅದೇ ರೀತಿ ಪ್ರವಾಸೋದ್ಯಮ ಕ್ಷೇತ್ರ ಸಾಕಷ್ಟು ಹಾನಿಗೆ ಉಂಟಾಗಿರುವಂಥದ್ದು. ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸೇರಿ ಕರಾವಳಿ ಉದ್ದಕ್ಕೂ ಭಾರೀ ಮಳೆ ಆಗ್ತಾ ಇರುವಂಥದ್ದು, ಮಳೆ ಹಿನ್ನೆಲೆಯಲ್ಲಿ ಕಡಲ ಕೊರೆತದ ಅಬ್ಬರ ಜೋರಾಗಿದೆ, ಅದೇ ರೀತಿ ಸಾಕಷ್ಟು ಹಾನಿಯಾಗ್ತಾ ಇದೆ. ದರ್ಶನ್ ನಾಯಕ್, ನ್ಯೂಸ್ 18, ಕಾರವಾರ. ಇನ್ನು ರಾಜ್ಯದಲ್ಲಿ ಮುಂಗಾರು ಆರ್ಭಟ ಜೋರಾಗಿರುವಂಥದ್ದು, ಎಡೆಬಿಡದೆ ಸುರಿತಾ ಇರುವಂಥ ಮಳೆಯಿಂದ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಕಬಿನಿ ಜಲಾಶಯ ಭರ್ತಿಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಒಟ್ಟು 19.52 TMC ನೀರು ಸಂಗ್ರಹ ಸಾಮರ್ಥ್ಯವಿರುವಂಥ ಜಲಾಶಯದಲ್ಲಿದ್ದು 12.94 TMC ನೀರು ಸಂಗ್ರಹವಾಗಿದೆ. ಜಲಾಶಯ ಸಂಪೂರ್ಣ ಭರ್ತಿಗೆ 12 ಅಡಿಗಳು ಮಾತ್ರ ಬಾಕಿ ಇರುವಂಥದ್ದು, ಅಂದರೆ ಇನ್ನೊಂದು 6 TMC ನೀರು ಬಂದುಬಿಟ್ರೆ ಜಲಾಶಯ ಕಂಪ್ಲೀಟಾಗಿ ಭರ್ತಿ ಆಗುತ್ತೆ. ಇದು ಕಬಿನಿ ಡ್ಯಾಮ್ ದೃಶ್ಯಾವಳಿ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು. ಡ್ಯಾಮ್ ಭರ್ತಿಗೆ ಇನ್ನೊಂದು 12 ಅಡಿ ನೀರು ಬರಬೇಕು. ಈಗ ಬರ್ತಾ ಇರುವಂಥ ಮಳೆ ಇದೇ ರೀತಿಯಾಗಿ ಮುಂದುವರೆದ್ರೆ ಇನ್ನೊಂದು 10 ದಿನದಲ್ಲಿ ತುಂಬುವಂಥ ಎಲ್ಲ ಸಾಧ್ಯತೆ ಇದೆ. ಎಷ್ಟು ದಿನ ರಣ ರಣ ಬಿಸಿಲಿನಿಂದ ಕಂಗೆಟ್ಟಿದ್ದಂಥ ರಾಷ್ಟ್ರದ ರಾಜಧಾನಿ ದೆಹಲಿಯ ಜನ ಈಗ ಮಹಾಮಳೆಯಿಂದ ಕಂಗೆಟ್ಟಿದ್ದಾರೆ. ಬಿಟ್ಟು ಬಿಡದೆ ಸುರಿದಿರುವಂಥ ಮಳೆ ಪರಿಣಾಮ ದೆಹಲಿ ವಿಮಾನ ನಿಲ್ದಾಣದ ಟರ್ಮಿನಲ್ 1 ಮೇಲ್ಛಾವಣಿ ಕೂತಿದ್ದಿದೆ. ಇದ್ದಕ್ಕಿದ್ದಂತೆ ಚಾವಣಿ ಬಿದ್ದ ಪರಿಣಾಮ ಹಲವು ಕಾರು ಟ್ಯಾಕ್ಸಿಗಳು ಜಖಮಾಗಿದ್ದು ಓರ್ವ ಟ್ಯಾಕ್ಸಿ ಚಾಲಕ ಸಾವನ್ನಪ್ಪಿದ್ದಾನೆ. ಇದು ರಾಷ್ಟ್ರದ ರಾಜಧಾನಿ ದೆಹಲಿಯ ಏರ್ಪೋರ್ಟ್ನ ಪರಿಸ್ಥಿತಿ ಲೆಕ್ಕ ಹಾಕಿ. ಇದ್ಯಾವುದೋ ಮನೆದಲ್ಲ ನಾವು ತೋರಿಸ್ತಾ ಇರೋದು. ಮನೆ ಬಂದಿರುವಂಥ ಮಳೆ ಬಂದಿರುವಂಥ ಸಂದರ್ಭದಲ್ಲಿ ಮೇಲ್ಛಾವಣಿನೇ ಕುಸಿದೋಗಿದೆ. ಏರ್ಪೋರ್ಟ್ನದ್ದು ಯಾವುದೋ ಮನೆದಲ್ಲ, ಏರ್ಪೋರ್ಟ್ನದ್ದು ಕುಸಿದಿರುವಂಥದ್ದು. ಅಲ್ಲಿ ನೋಡಿ, ಒಂದು ಕ್ಯಾಬ್ ಕೆಳಗಡೆ ಇರುವಂಥದ್ದು, ಆ ಚಾಲಕ ಒಬ್ಬ ಸತ್ತೋಗಿದ್ದಾನೆ, ಟ್ಯಾಕ್ಸಿ ಚಾಲಕ. ಮತ್ತು ಒಂದು ಕಡೆ ದೆಹಲಿಯಲ್ಲಿ ರಾಷ್ಟ್ರದ ರಾಜಧಾನಿ ದೆಹಲಿ ಹೆಂಗೆ ಮುಳುಗೋಗಿದೆ ಅಂದರೆ ಆ ದೃಶ್ಯಾವಳಿಗಳನ್ನು ನೋಡ್ಬೋದು. ಕಂಪ್ಲೀಟಾಗಿ ಜಲಾವೃತ ಆಗಿದ್ದಾವೆ ಎಲ್ಲ ರಸ್ತೆಗಳು ಕೂಡ. 2-3 ಅಡಿ ನೀರು ಕೂಡ ನಿಂತಿರುವಂಥದ್ದನ್ನು ಗಮನಿಸ್ತಾ ಇದ್ದೀರ. ಕಾಂಗ್ರೆಸ್ ಸಚಿವ, ಬಿಜೆಪಿ ಶಾಸಕ ಇನ್ಮುಂದೆ ಬೀಗರು. ಸಚಿವ ಭೈರತಿ ಸುರೇಶ್ ಪುತ್ರನಿಗೆ ಶೀಘ್ರವೇ ವಿವಾಹ ಫಿಕ್ಸ್ ಆಗ್ತಾ ಇದೆ. ಶಾಸಕ SR ವಿಶ್ವನಾಥ್ ಪುತ್ರಿ ಜೊತೆ ಮದುವೆಗೆ ಈಗ ಆಲ್ರೆಡಿ ಮುಹೂರ್ತ ನಿಗದಿ ಆಗ್ತಾ ಇದೆ. ಸಚಿವ ಭೈರತಿ ಸುರೇಶ್ ಪುತ್ರನಿಗೆ ಶೀಘ್ರವೇ ವಿವಾಹವನ್ನು ಮಾಡಲಾಗುತ್ತೆ. ಸುರೇಶ್ ಪುತ್ರ ಸಂಜಯ್, ವಿಶ್ವನಾಥ್ ಪುತ್ರಿ ಅಪೂರ್ವ ಇಬ್ಬರು ಕೂಡ ಕಾಲೇಜ್ ಫ್ರೆಂಡ್ಸ್. ಶೀಘ್ರವೇ ಲವ್ ಮ್ಯಾರೇಜ್ ಎರಡೂ ಕುಟುಂಬಗಳಿಂದ ಮದುವೆಗೆ ಸಮ್ಮತಿಯನ್ನು ಕೂಡ ಕೊಡಲಾಗಿದೆ. ಇಬ್ಬರು ಕೂಡ ಪೊಲಿಟಿಷಿಯನ್, ಅಂದರೆ ರಾಜಕಾರಣಿಗಳ ಮಕ್ಕಳಲ್ವಾ, ಸೊ ಬೇಗ ಒಪ್ಕೊಂಡ್ಬಿಡ್ತಾರೆ. ಈ ರೀತಿಯಾಗಿ ಬೇರೆ ಬೇರೆ ಪಕ್ಷದವರು ಆಗಿದ್ದರೂ ಕೂಡ ಮಕ್ಕಳನ್ನು ಕೊಟ್ಟು ತಂದಿರುವಂಥದ್ದನ್ನು ನೋಡಿದ್ದೀವಿ, ಬೀಗರಾಗಿರುವಂಥದ್ದು ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ಶಾಮನೂರ್ ಶಿವಶಂಕರಪ್ಪ ಅವ್ರ ಕುಟುಂಬ ಆಗಿರ್ಬೋದು, ಶೆಟ್ಟರ್ ಅವರ ಕುಟುಂಬ ಆಗಿರ್ಬೋದು. ಈ ರೀತಿಯಾಗಿ ದೊಡ್ಡ ದೊಡ್ಡ ಮನೆ ತಂದವರೆಲ್ಲರೂ ಕೂಡ, ರಾಜಕಾರಣಿಗಳು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಬೀಗರಾಗಿದ್ದಾರೆ, ಏನು ಪ್ರಾಬ್ಲಮ್ ಅಲ್ಲ. ಅದೇ ರೀತಿಯಾಗಿ ಇಲ್ಲೂ ಕೂಡ ಅಷ್ಟೇ. SR ವಿಶ್ವನಾಥ್ ಅವರು ಯಲಹಂಕದ ಶಾಸಕರು, ಅವರ ಪುತ್ರಿ ಮತ್ತು ಭೈರತಿ ಸುರೇಶ್ ಅವರ ಪುತ್ರ, ಸಚಿವರು ಭೈರತಿ ಸುರೇಶ್ ಅವರು ಅವರ ಪುತ್ರ ಮತ್ತು ಯಲಹಂಕ ಶಾಸಕ SR ವಿಶ್ವನಾಥ್ ಅವರ ಪುತ್ರಿ, ಇವರಿಬ್ಬರೂ ಕೂಡ ಲವ್ ಮಾಡ್ತಾ ಇದ್ರಂತ. ಇದಕ್ಕೆ ಅವರ ಮನೆಯವರಿಬ್ಬರೂ ಕೂಡ ಒಪ್ಕೊಂಡಿದ್ದಾರೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಿದಾನ್ ಪಟೇಲ್, ನೋಡ್ತಾ ಇದ್ವಿ ನಮ್ಮ ರಾಜ್ಯದಲ್ಲಿ ಸ್ಪೆಷಲಿ ಬೇರೆ ಬೇರೆ ಪಕ್ಷದಲ್ಲಿ ಇದ್ದರೂ ಕೂಡ ರಾಜಕಾರಣಿಗಳ ಮಕ್ಕಳ ನಡುವೆ ಮದುವೆ ಆಗಿರುವಂಥದ್ದು ನೋಡಿದ್ವಿ. ಸಂಬಂಧಿಗಳಾಗಿದ್ದಾರೆ, ಬೀಗರಾಗಿದ್ದಾರೆ. ಈಗ ಮತ್ತೊಂದು ಕುಟುಂಬ ಅದಕ್ಕೆ ಸಾಕ್ಷಿ ಆಗ್ತದೆ, ಭೈರತಿ ಸುರೇಶ್ ಮತ್ತು SR ವಿಶ್ವನಾಥ್ ಅವರು. ಯಾವಾಗ ಮದುವೆ, ಯಾವಾಗ ಎಂಗೇಜ್ಮೆಂಟು, ಹೇಗೆ ನಡೀತಾ ಇದೆ ತಯಾರಿಗಳು ಇದಕ್ಕೆ ಅಂತ? ಪೃಥ್ವಿರಾಜ್, ಅರ್ನಹಳ್ಳಿ, ಮಹತ್ತರ ಬೆಳವಣಿಗೆಂದರ ಹಿನ್ನೆಲೆಯಲ್ಲಿ ನಗರಾಭಿವೃದ್ಧಿ ಸಚಿವ, ಕಾಂಗ್ರೆಸ್ನ ಮುಖಂಡ ಭೈರತಿ ಸುರೇಶ್ ಅವರ ಪುತ್ರ ಸಂಜಯ್ ಮತ್ತು ಬಿಜೆಪಿಯ ಹಿರಿಯ ನಾಯಕ ಹಾಗೂ ಯಲಹಂಕದ ಶಾಸಕ ಆಗಿರ್ತಕ್ಕಂಥ SR ವಿಶ್ವನಾಥ್ ಅವರ ಪುತ್ರಿ ಅಪೂರ್ವ ನಡುವೆ ಸದ್ಯದಲ್ಲೇ ಮದುವೆ ಏರ್ಪಾಡಾಗ್ತಿರುವಂಥದ್ದು. ಈಗಾಗಲೇ ಎರಡೂ ಕುಟುಂಬದ ನಡುವೆ ಈಗಾಗಲೇ ಮಾತುಕತೆ ನಡೆದಿರುವಂಥದ್ದು. ಇವತ್ತು ಕೂಡ ಭೈರತಿ ಸುರೇಶ್ ಅವರ ಕುಟುಂಬ ಯಲಹಂಕ ವಿಶ್ವನಾಥ್ ಅವರ ಕುಟುಂಬದ ಜೊತೆ ಇವತ್ತು ಅವ್ರ ಮನೆಗೆ ಭೇಟಿಯಾಗಿ ಮಾತುಕತೆ ನಡೆಸಿರುವಂಥದ್ದು. ಈಗಾಗಲೇ ಮದುವೆ ಮಾತುಕತೆ ಅಂತಿಮ ಹಂತಕ್ಕೆ ಬಂದಿರತಕ್ಕಂಥ ಇಬ್ಬರು ಕೂಡ ಪರಸ್ಪರ ಗೆಳೆಯರಾಗಿದ್ರು. ಮಲ್ಲೇಶ್ವರಂನ ವಿದ್ಯಾಮಂದಿರ ಕಾಲೇಜಿನಲ್ಲಿ ಓದ್ತಿರುವಾಗ ಇಬ್ಬರು ಕೂಡ ಪರಸ್ಪರ ಫ್ರೆಂಡ್ಸ್ ಆಗಿದ್ರು. ಅದು ಪ್ರೀತಿಗೆ ತಿರುಗಿ
ಇದು ಇಬ್ಬರು ಕುಟುಂಬದ ಸಮ್ಮತಿ ಮೇರೆಗೆ ಇದೀಗ ಮದುವೆ ಹಂತಕ್ಕೆ ಬಂದಿರತಕ್ಕಂಥದ್ದು. ಒಂದ್ ಕಡೆ ಬೈರತಿ ಸುರೇಶ್ ಅವರು ಸದ್ಯ ಕಾಂಗ್ರೆಸ್ನ ಪ್ರಭಾವಿ ಸಚಿವರು ಕೂಡ ಹೌದು, ನಗರಾಭಿವೃದ್ಧಿ ಸಚಿವರು ಕೂಡ ಹೌದು, ಮತ್ತೊಂದ್ ಕಡೆ ಎಸ್ ಆರ್ ವಿಶ್ವನಾಥ್ ಕೂಡ ಈಗಾಗಲೇ ಬಿಜೆಪಿಯ ಪ್ರಭಾವಿ ಮುಖಂಡ ಮತ್ತು ಹಲಿ MLA ಕೂಡ ಆಗಿರತಕ್ಕಂಥದ್ದು. ಬೈರತಿ ಸುರೇಶ್ ಅವರು ಕುರುಬ ಸಮುದಾಯಕ್ಕೆ ಸೇರಿದ್ರೆ ಇತ್ತ ಎಸ್ ಆರ್ ವಿಶ್ವನಾಥ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತವರು. ಇಲ್ಲಿ ಜಾತಿ ಮುಖ್ಯವಂತಲೂ ಇಲ್ಲಿ ಪ್ರೀತಿ ಮತ್ತು ಇಬ್ಬರ ನಡುವಿನ ಸ್ನೇಹ ಇದೀಗ ಮದುವೆಯಾಗಿ ಮಾರ್ಪಾಡಾಗ್ತಿರ್ತಕ್ಕಂಥ ಇಬ್ಬರು ಕುಟುಂಬದ ನಡುವೆ ಈಗಾಗಲೇ ಎಲ್ಲಾ ಹಂತದ ಮಾತುಕತೆ ಮುಗ್ದಿರುವಂತದ್ದು. ಸದ್ಯದಲ್ಲೇ ಅದ್ದೂರಿ ವಿವಾಹ ಏರ್ಪಾಡಾಗುವುದೊಂದೇ ಬಾಕಿ ಅಂತಲೇ ಹೇಳಲಾಗ್ತದೆ. ಈಗಾಗಲೇ ಇವತ್ತು ಕೂಡ ಬೈರತಿ ಕುಟುಂಬದ ಸದಸ್ಯರು ಎಸ್ ಆರ್ ವಿಶ್ವನಾಥ್ ಕುಟುಂಬದ ಸದಸ್ಯರೊಂದಿಗೆ ಅಂತಿಮ ಹಂತದ ಮಾತುಕತೆಯನ್ನು ನಡೆಸಿರುವಂತದ್ದು. ಎರಡು ಕುಟುಂಬದ ಸಮ್ಮತಿಯ ಮೇರೆಗೆ ಇಬ್ಬರ ಪ್ರೀತಿಗೆ ಸಮ್ಮತಿ ಸಿಕ್ಕಿದ್ದು, ಇಬ್ಬರು ಕೂಡ ಇದೀಗ ವಿವಾಹ ಆಗ್ತಿರುವಂತದ್ದು ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.